ಆ ನೆಟ್ವರ್ಕ್ ಇಂದ ಫೇಲ್ಯೂರ್ ಆಗಿ ಫೇಲ್ಯೂರ್ ಆಗಿ ಓದ್ವಿ. ಓದಾದ ತಕ್ಷಣನೇ 2008 ಜರ್ನಿ ನಮ್ದು, ಬೇರೆ ಬೇರೆ ಕಂಪ್ನಿಲಿ ಓದ್ವಿ, ಅಲ್ಲೇನು ಸಕ್ಸಸ್ ಆಗಲಿಲ್ಲ. ನಾವು ಸ್ಟ್ರಾಂಗ್ ಇದ್ವಿ, ಕಂಪ್ನಿ ವೀಕ್ ಇರೋದ್ರಿಂದ ಹೋಯ್ತು. 2008, 9, 10, 11, 12, 13, 14 ನಮ್ದೇ ಆದ ಕೋಪರೇಟಿವ್ ಸೊಸೈಟಿ ಮಾಡ್ಬೇಕಂತ ಹೋದ್ವಿ. ಅಲ್ಲಿ ಕೂಡ ನಮ್ಮ ಮನಸ್ಸು ಒಪ್ಪಲಿಲ್ಲ, ಯಾಕಂದ್ರೆ ಅನ್ಯಾಯ ಅಂದ್ರೆ ಒಪ್ಪಲ್ಲ. ಬಟ್ ಆ ಟೈಮಲ್ಲಿ ಈ ಒಂದು ವೆಸ್ಟೇಜನ್ನ ಆಯ್ಕೆ ಮಾಡ್ಕೊಂಡು ನಾನು ಮತ್ತು ವೆಂಕಟಮ್ಮನ ಸರ್ ಆಯ್ಕೆ ಮಾಡ್ಕೊಂಡ್ಮೇಲೆ ಇಬ್ಬರು ಕೂಡ ವರ್ಕ್ ಮಾಡ್ತಾ ಬಂದ್ವಿ. 5 ವರ್ಷ ಆಯ್ತು ಈಗ. 2014 ಸೆಪ್ಟೆಂಬರ್ 18 ವಿಷ್ಣು ಹೊಡೆದ ಹುಟ್ಟಿದ ದಿನ ನಾನು ಜಾಯಿನ್ ಆಗಿದ್ದೀನಿ. ಆ ಡೇಟಲ್ಲಿ ಆದರೆ ಸಕ್ಸಸ್ ಆಗಿದ್ದೀನಿ. ಸಕ್ಸಸ್ ಆಗಿ ಕೇವಲ 290 ರೂಪಾಯಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ. ಒಂದು ವರ್ಷದ ಮಟ್ಟ ನನಗೆ ಏನಾಗಿತ್ತು ಅಂದರೆ 8,000, 10,000, 15,000 ಬಂತು. ಅದಾದಮೇಲೆ 2ನೇ ವರ್ಷ ನನಗೆ ಸ್ಟಾರ್ಟ್ ಆಯ್ತು 17,000, 20,000 ಅವರೇಜ್ ಇನ್ಕಮ್. ಅದಾದಮೇಲೆ ಸ್ಟಾರ್ಟ್ ಆಯ್ತು 30,000 to 40,000. ಅದಾದಮೇಲೆ 4ನೇ ವರ್ಷ ಸ್ಟಾರ್ಟ್ ಆಯ್ತು 40,000 to 70,000 ಇನ್ಕಮ್. ಈಗ 5ನೇ ವರ್ಷ ಸ್ಟಾರ್ಟ್ ಆಗಿದೆ ನನ್ನ ಇನ್ಕಮ್, ಅವರೇಜ್ 1 ಲಕ್ಷ ಆಗಿದೆ. ಸೊ ಈಗ 2 ಲ್ಯಾಕಿಗೆ ಟಚ್ ಮಾಡ್ತಾ ಇದ್ದೀನಿ. ಹೋದ ಮಂತ್ ಲಾಸ್ಟ್ ಮಂತ್ ಹೈಯೆಸ್ಟ್ ಇನ್ಕಮ್ ನಂದು 2,13,000. ನಾನು ಪ್ರತಿ ಸರಿ ಹೇಳೋದೊಂದೇ, ವೆಸ್ಟೇಜ್ ದೇವರು ಕಲ್ಲಿದ್ದಂಗೆ. ಬಟ್ ಆ ಕಲ್ಲಲ್ಲಿ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಬೇಕು ಅಂತ ಬೇಡಿದ್ರೆ 100% ಕಾರ್ ಕೊಡುತ್ತೆ. 2 ಸರಿ ಫಾರಿನ್ ಟೂರ್ ಹೋಗಿ ಬಂದಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಹೋಗಿ ಬಂದಿದ್ದೆ ಅನ್ನೋದಕ್ಕಿಂತ ನಿಮ್ಮ ಸಹಕಾರದಿಂದ ನಾನು ಹೋಗಿ ಬಂದಿದ್ದೆ, ಅದು ಸ್ಪಷ್ಟವಾದ ಉತ್ತರ. ಎರಡನೇದು ಕಾರ್ ತಗೊಂಡಿದ್ದೀನಿ. ಕಾರ್ ತಗೊಂಡು ಆಲ್ರೆಡಿ ಎಳೆದಾಗಿದೆ, ನಿಮ್ಮ ಎದುರಿಗೆ ಅಡ್ಡಾಡ್ತಾ ಇದ್ದೀನಿ ಇವತ್ತು. ಸೊ ಅದು ಆಲ್ರೆಡಿ 2 ಇಯರ್ಸ್ ಆಯಿತು. ನೆಕ್ಸ್ಟ್ ನಂದು ಸೆಪ್ಟೆಂಬರಿಗೆ ನನ್ನ ಪ್ರೀತಿಯ ಪಾರ್ಟ್ನರ್ಸ್ ಗೈಡ್ಲೈನ್ಸ್ ಅಂತಂದ್ರು ತಪ್ಪಾಗಬಾರ್ದು, ನಾನು ನನ್ನ ಡೌನ್ಲೈನ್ಸ್ ತುಂಬ ಕೇಳೋದ್ರಿಂದ ಎಲ್ಲ ಬೇರೆ ಬೇರೆ ಕಾರ್ ಎಲ್ಲ ನೋಡಿದ್ವಿ. ಬಟ್ ನನಗೆ ಸಜೆಸ್ಟ್ ಮಾಡಿದ್ದು ಚಂದ್ರ ಸರ್, ಯಾಕಂದರೆ ಜಾಬ್ ಅವ್ರು ತೊಗೊಂಡ್ರೆ ಚೆನ್ನಾಗಿರುತ್ತಂದ್ರೆ ನಮ್ಮ ಅಪ್ಲೈನ್ ಕೂಡ ಹೇಳ್ತಾರೆ ನೆಕ್ಸ್ಟ್ ನಾವೇ ಕಿಂಗ್ ಕಿಂಗ್ ಮೇಕರ್ ಅಂತ ಹೇಳಿದ್ದಾರೆ. ಜಾಗ್ವಾರ್ ಕಾರು, ಮೇ ಬಿ ಇನ್ಕಮ್ ಒಂದು 5 ಲಕ್ಷ ಟಚ್ ಮಾಡ್ತೀನಿ. ನಿಮಗೆ ಬೇಕಾ? ಬೇಕಾಗಿರೋದು ಕೂತಿದ್ರೆ ನಮ್ಮ ಸವಾಸ ಮಾಡಿದ 100% ನೀವು ಕೂಡ ತಗೊಳ್ತಾರ. ಥ್ಯಾಂಕ್ ಯು, ವಿಶ್ ಯು ವೆಲ್ತ್. ಎಲ್ಲರೂ ಬೆಳೆನು ಬೆಳೆಸ್ತಾ ಹೋಗಂದ್ರೆ ದೊಡ್ಡ ಸಾಮ್ರಾಜ್ಯನ ಕ್ರಿಯೇಟ್ ಮಾಡಾನ. ಇವಾಗ ನಮ್ಮ ಕೈಗೆ ದೇವರೇ ನಮಗೆ ಏನು ಮಾಡಿದಾನಂದ್ರೆ ವೆಂಕಟರಮಣ ಕೆಂಚಪ್ಪ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಲೀಡ್ರಿಗೆ ಹೊಸ ಆಪರ್ಚುನಿಟಿ ಕೊಡಕತ್ತೆ. ಮನುಷ್ಯರು ಕೊಡೋದಲ್ಲ, ದೇವರೇ ಕೊಡಕತ್ತೆ. ಇದನ್ನ ಯಾರೆಲ್ಲ ನಂಬಿ 100% ಇವತ್ತು ನಾನೇ ಟ್ರೈನಿಂಗ್ ಅಲ್ಲಿ ತಗೊಳ್ತಾರೋ, ಒಂದೊಂದು ಕೂಡ ಬೆಂಕಿ ತರ ಹೊರಗಡೆ ಸ್ಪ್ರೆಡ್ ಆಗುತ್ತೆ. ಇಡೀ ಬೆಂಕಿ ನೆಲ್ಲಿ ಬೇಕಾದ್ರೆ ಹಚ್ಬೋದು. ಆ ತರ ನೀವು ಕೂಡ ಇವತ್ತು ನಿಮಗೆ ದೇವ್ರಿಗೆ ಆಶೀರ್ವಾದ ಮಾಡ್ಯಾನಂದ್ರೆ ತಪ್ಪಾಗ್ಲಾರ್ದು. ನಾವೆಲ್ಲರೂ ಕೂಡ ದೊಡ್ಡ ಲೆವೆಲ್ಗೆ ಹೋಗ್ತಾ ಒಳ್ಳೆ ಆದಲ್ಲಿ ಬಂದಿದೀವಿ. ಸೊ ಮಾತಾಡಕ್ ನಿಂತ್ರೆ ಜಗ್ಗಿ ಮಾತಾಡುದು ನಾನು. ಬಟ್ ಅದಕ್ಕೋಸ್ಕರ ಏನಂದ್ರೆ ಟೆಸ್ಟಿಂಗ್ ಬಂದ ಫಸ್ಟ್ ಇನ್ಕಮ್ 290, ಲಾಸ್ಟ್ ಇನ್ಕಮ್ ನಂದು 213,034. ಸೊ ನೆಕ್ಸ್ಟ್ ಜಾಗ್ವಾರು, ನಿಮ್ಮೆಲ್ಲ ಒಂದು ಆಶೀರ್ವಾದ ಅಂತ ಹೇಳ್ತೀನಿ, ದೇವ್ರ ಕರುಣೆ ಕೃಪಾ ಕಟಾಕ್ಷ ಅಂತ ಕೂಡ ಹೇಳ್ತೀನಿ. ನೆಕ್ಸ್ಟ್ ಮಂತ್ 45 ಲಕ್ಷ ರೂಪಾಯಿದು ಹೊಸಪೇಟೆಯಲ್ಲಿ ವಿದ್ಯಾನಗರದಲ್ಲಿ ಮನೆ ತಗೊಳ್ತಾ ಇದ್ದೀನಿ. ನಿಮಗೂ ಅದಕ್ಕೋಸ್ಕರ ಮೈ ಸಕ್ಸಸ್ ಅಂತ ವೆಸ್ಟೇಜ್ ಅಲ್ಲಿ ಹೇಳ್ತಾರೆ. 100% ನಾವು ಬಂದರೂ ಹೇಳ್ತಾರೆ ನಮ್ಗೆ ಕೂಡ ಚೇಂಜ್ ಆಗುತ್ತೆ. ಇವತ್ತು ಆಲ್ರೆಡಿ ಕಾರ್ ಕೂಡ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನಮ್ಮದು ನಮ್ಮ ಟೀಮಲ್ಲಿ 8ನೇ ಕಾರು, ಶಂಕರಪ್ಪ ಸಾರ್ದು 9ನೇ ಕಾರು, ಅದಾದ್ಮೇಲೆ ವಿಜಯ್ ಕುಮಾರ್ 10ನೇ ಕಾರ್ ಬರ್ತಾ ಇದೆ. ಥ್ಯಾಂಕ್ ಯು ದೇವ್ರಿಗೆ, ನಾನು ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್.